Hi students, good morning. Previous class ओळगे कनसु मत्तु संदेश अन्नुवंतह एरडने गद्य पाठवन्न निमगे प्रारंभ माडित्तु. ई कनसु मत्तु संदेश ई पाठद लेखकरु यारिल्लि कृतिकाररु यारंद्रे एपीजे अब्दुल कलाम. ई एपीजे अब्दुल कलाम अवरु बरेदंतह पुस्तक यावुदु प्रज्वलित दीपगळु. ई प्रज्वलित दीपगळु अन्नुवंतह पुस्तकदिंद ಈ ಟಾಪಿಕ್ ಅನ್ನು ಆಯ್ದುಕೊಳ್ಳಲಾಗಿದೆ. ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಿದವರು ಯಾರಿಲ್ಲಿ ಜಯಕೃಷ್ಣ ಟಿ ಎನ್ ಅವರು. ಯಾರು ಜಯಕೃಷ್ಣ ಟಿ ಎನ್ ಅವರು. ಇವಾಗ ಪಾಠ ಪ್ರವೇಶವನ್ನ ನೋಡೋಣ. ಅಂದ್ರೆ ಹೋದ ಕ್ಲಾಸ್ ಒಳಗೆ ಕವಿ ಪರಿಚಯವನ್ನ ನೋಡಿದ್ದೀವಿ. ಇವಾಗ ಏನು ಪಾಠ ಪ್ರವೇಶವನ್ನ ನೋಡೋಣ. ಗದ್ಯ 2 ಕನಸು ಮತ್ತು ಸಂದೇಶ. संदेश ಇಲ್ಲಿ ಕನಸು ಮತ್ತು ಸಂದೇಶ ಅಂತಂದಾಗ ಈ ಪ್ರತಿಯೊಬ್ಬ ಮನುಷ್ಯ ಆಗಿ ಅವನಿಗೆ ಕನಸು ಬಿದ್ದ ಬೀಳ್ತಾವ. ಆಮೇಲೆ ಇಲ್ಲಿ ಸಂದೇಶ ಅಂತಂದಾಗ ಇವರು ಏನು ಮಾಡ್ತಾರಂದ್ರೆ ಒಂದು ಅಹಿಂಸಾ ತತ್ವದ ಅಥವಾ ಶಾಂತಿಯ ಒಂದು ಸಂದೇಶವನ್ನು ಈ ಪಾಠದ ಮೂಲಕ ಕೊಡ್ತಾರೆ. ಓಕೆ, ಇವಾಗ ಪಾಠ ಪ್ರವೇಶವನ್ನು ನೋಡು. ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವ ಅಂತಃಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ. ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲೂ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ. ಭಾರತೀಯರಲ್ಲಿ ಪ್ರತಿಭೆ ಇದೆ, ಮೇಧಾಶಕ್ತಿ ಇದೆ, ಸಂಪನ್ಮೂಲಗಳಿವೆ. ಆದರೂ ಭಾರತವೇಕೆ ಇನ್ನೂ ಅಭಿವೃದ್ಧಿ ಸಾಧಿಸಿಲ್ಲ? ನಾವು ಎಲ್ಲಿ ತಪ್ಪಿದ್ದೇವೆ? ನಮ್ಮಲ್ಲಿರುವ ಕೊರತೆಗಳೇನು? ಇವು ಎಲ್ಲರನ್ನು ಕಾಡುತ್ತಿರುವ ಪ್ರಶ್ನೆಗಳು. ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ. ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ, ಜೊತೆಗೆ ನಮ್ಮ ಬದುಕಿನ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಎಂದಿದ್ದಾರೆ. ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ, ಮನುಕುಲದ ಪ್ರೀತಿ ಇದೆ, ಮಾನವ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಟ್ಟಿನ ಮೇಲೆ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವ ದಿವ್ಯ ಸಂದೇಶವನ್ನು ಕಲಾಂ ನೀಡಿದ್ದಾರೆ. ನೋಡ್ರಿಲ್ಲ, ಇಷ್ಟೇ ಪ್ಯಾರ ಇದ್ರೂ ಕೂಡ ಈ ಪಾಠ ಪ್ರವೇಶ ಎಷ್ಟು ಮೀನಿಂಗ್ಫುಲ್ ಆಗೈತಿ ನೋಡ್ರಿ. ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವ ಅಂತಃಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ ನೋಡ್ರಿಲ್ಲ. ಈಗ ಹುಟ್ಟಿದಂತಹ ಒಂದು ಮಗು ಏನೋ ಒಂದು ರೀತಿ ಖಾಲಿ ಬಿಂದಿಗೆಗಳು ಅಂದ್ರೆ ಖಾಲಿ ಏನಪ್ಪ ಅಂತಂದ್ರ ಆ ಮಗು ಖಾಲಿ ಬಿಂದಿಗೆ ಅಥವಾ ಕೊಡ ಇದೆ. ಆ ಮಗುವಿನೊಳಗ ನಾವೇನು ಗುಣಗಳನ್ನ ಬೆಳೆಸ್ತೀವಲ್ಲ ಅದು ಏನಾಗ್ತೈತಿ, ಆ ಮಗುವಿನ ವ್ಯಕ್ತಿತ್ವಕ್ಕ ಒಂದು ಉದಾಹರಣೆ ಆಗ್ತೈತಿ. ಇಲ್ಲೇ ಫಸ್ಟ್ ಇಂದಲೂ ನಾವೇನು ಆ ಮಗುವಿಗೆ ನಡೆಯುವುದನ್ನ ಫಸ್ಟಿಗೇನು ತೊದಲು ಮಾತು ಹೌದಾ, ಆಮೇಲೆ ನಡೆಯೋದು, ಆಮೇಲೆ ಓದುವುದು, ಆಮೇಲೆ ಬರೆಯುವುದು, ಆಮೇಲೆ ಸಹಕಾರ ಗುಣ ಆಮೇಲೆ ಕುಟುಂಬದ ಮಹತ್ವದ ಬಗ್ಗೆ ಹೇಳ್ಕೊಡ್ತೀವಿ ನಾವು ಹೌದಾ. ಅಂದ್ರೆ ಇಲ್ಲಿ ಮಗು ಚಿಕ್ಕವನಿದ್ದಾಗಿನಿಂದಾಗೂ ಆ ಮಗುವಿಗೆ ನಾವು ಉತ್ತಮ ರೀತಿಯಾದಂತಹ ಈ ಪರಿಪೂರ್ಣವಾದಂತಹ ಸಂಸ್ಕಾರ ಒಂದ ಮಾಧ್ಯಮ ಹೇಳ್ಬೇಕಂದ್ರೆ ಪರಿಪೂರ್ಣ ಸಂಸ್ಕಾರ ಹೌದಾ. ಉತ್ತಮ ರೀತಿಯಾದಂತಹ ಪರಿಪೂರ್ಣವಾದಂತಹ ಸಂಸ್ಕಾರ ಕೊಟ್ಟು ನಾವು ಬೆಳೆಸಿದಾಗ ಆ ಮಗು ಏನ್ ಮಾಡ್ತೈತಿ, ಅದ್ರ ಬಗ್ಗೆ ಕನಸನ್ನ ಕಾಣ್ತೈತಿ, ಆಸೆಯನ್ನ
ಇಟ್ಕೊಂತೈತಿ ಅವು ಅಲ್ಲಿ ಅದರ ವ್ಯಕ್ತಿತ್ವವನ್ನ ಮಗು ಏನು ರೂಪುಗೊಳಿಸಾಕ ಸಾಧ್ಯ ಆಗ್ತೈತಿ ಅಂತ ನಾವು ಹೇಳ್ಬಹುದು ನೋಡ್ರಿ. ಅದೇನಾಗ್ಲಿ ಹುಟ್ಟುತ್ತಲೇನೆ ಯಾರು ತಡ್ರು ಅಲ್ಲ, ಯಾರು ಶಾಣರು ಅಲ್ಲ. ನಾವೇನು ನಮ್ಮ ಪರಿಸರ ಆಗಿರ್ಬೋದು ಅಥವಾ ನಮ್ಮ ಬುದ್ಧಿಮತ್ತೆ ಆಗಿರ್ಬೋದು ಅಥವಾ ನಮ್ಮ ಇರುವಂತಹ ನಮ್ಮ ಕುಟುಂಬದೊಳಗೆ ಇರುವಂತಹ ಸಹಕಾರ ಆಗಿರ್ಬೋದು, ನಾವು ಬೆಳೆಯುವಂಥ ವಾತಾವರಣದ ಮೇಲೆ ಮುಂದೆ ನಮ್ಮ ವ್ಯಕ್ತಿತ್ವ ಡಿಪೆಂಡ್ ಆಗುತ್ತೆ ಹೊರತು ಹುಟ್ಟಿದಾಗಿಂದ ಯಾರು ಏನು ಕನಿಷ್ಠನೂ ಅಲ್ಲ ಅಥವಾ ಯಾರು ಹೆಚ್ಚೂ ಅಲ್ಲ. ಈ ಥರ ವ್ಯಕ್ತಿಯ ಹುಟ್ಟು ಇರ್ತೈತಿ. ಅಂದ್ರೆ ಆ ವ್ಯಕ್ತಿಯೊಳಗೆ ಮುಂದೆ ಏನಾದರೂ ಸಾಧಿಸುವಂತಹ ಸಾಮರ್ಥ್ಯ ಅಥವಾ ಛಲ ಹೋರಾಟ ಸಣ್ಣವನಿದ್ದಾಗಲೇ ಬೆಳೆಸ್ಕೊಂತ ಹೋದ ನಂತರ ಮುಂದೆ ಅವನು ಏನು ಮಾಡ್ಬೋದು ಅವುಗಳನ್ನು ಸಾಕಾರ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ಎರಡು ಲೈನ್ ಒಳಗೆ ಹೇಳ್ತಾರೆ. ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲಿಯೂ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ ನೋಡ್ರಿ. ಇವಾಗ ನಾವೇನು ಈ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ರಾತ್ರಿ ಹೊತ್ತು ಏನೋ ಒಂದು ಹಾಡು ಕೇಳಿ ಮಲ್ಕೊಂಡಿವಿ ಅಂತ ತಿಳ್ಕೊತೀವಿ. ಅದೇ ಪೂರ್ತಿ ಏನು ಅದ ನಮ್ಮ ಮೈಂಡ್ ಒಳಗೆ ಇರ್ತೈತಿ. ನೀವು ಹೊಳೆ ವಾಪಸ್ ಬೆಳಗಿನ ಜಾವ ಎದ್ದು ಇದನ್ನ ಮಾಡ್ರಿ, ಹೊಳೆ ವಾಪಸ್ ಅದ ನಿಮ್ಮ ಮೈಂಡ್ ಒಳಗೆ ಬರ್ತೈತಿ. ಅಂದ್ರೆ ಈಗ ಮನೆಯೊಳಗೆ ಏನು ಹೇಳ್ತಾರೆ ಅಂದ್ರೆ ಈಗ ರಾತ್ರಿ ಹೊತ್ತು ಏನು ಮಾಡ್ರಿ ಓದಿ ಮಲ್ಕೊರಿ. ಅದು ನೀವು ಮಲ್ಕೊಂಡಾಗ ಮೈಂಡ್ ಒಳಗೆ ಏನಾಗ್ತಿರ್ತೈತೆ ಅದು ರಿಕಾಲ್ ಆಗ್ತಿರ್ತೈತಿ. ಅದ್ರ ಸಲುವಾಗಿ ಏನು ಮಾಡಬೇಕು ರಾತ್ರಿ ಹೊತ್ತು ಓದಿ ಮಲ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿದ್ರಾವಸ್ಥೆಯಲ್ಲೂ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರ್ತದೆ. ಅಂದ್ರೆ ನಮ್ದು ಯಾವ ಥರ ವಿಚಾರಗಳನ್ನು ಮಾಡ್ತೀವಲ್ಲ ಇಲ್ಲಿ ಮನಸ್ಸು ಸುಪ್ತಾವಸ್ಥೆ ಅಂತ ಇರ್ತೈತಿ. ನಿದ್ರಾವಸ್ಥೆಯೊಳಗೂ ಒಂದು ಏನು ಸೂಕ್ತ ಮನಸ್ಸು ಅಂತ ಇರ್ತೈತಿ. ಅದು ಯಾವಾಗಲೂ ಏನಾಗಿರ್ತೈತಿ ಎಚ್ಚರವಾಗಿರುವಂತಹ ಸ್ಥಿತಿ, ಅದು ಸೂಕ್ತ ಮನಸ್ಸಿನ ಸ್ಥಿತಿ. ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ ನಮ್ಮ ಮನಸ್ಸು. ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಇಚ್ಛೆ ಪಡ್ತಿರ್ತೈತಿ. ಭಾರತೀಯರಲ್ಲಿ ಪ್ರತಿಭೆ ಇದೆ, ಮೇಧಾಶಕ್ತಿ ಇದೆ, ಸಂಪನ್ಮೂಲಗಳಿವೆ ನೋಡ್ರಿ. ಭಾರತೀಯರೊಳಗೆ ಅಪ್ರತಿಮವಾದಂತಹ ಏನು ಒಂದು ಮಾತು ಹೇಳ್ತಾರೆ, ಏನು ಇಡೀ ಜಗತ್ತಿಗೆ ಭಾರತ ಕೊಟ್ಟಂತಹ ಕೊಡುಗೆ ಏನು ಶೂನ್ಯ ಅಂತ ಹೇಳ್ತಾರೆ. ಇಲ್ಲಿ ಶೂನ್ಯ ಎಷ್ಟು ಮಹತ್ವ ನೋಡ್ರಿ. ಶೂನ್ಯ ಅಂತಂದಾಗ ಹೌದಾ, ಇಲ್ಲಿ ಒಂದು ಈ ಕಡೆ ಬರುವ ಶೂನ್ಯಕ್ಕೆ ಏನಾದರೂ ಬೆಲೆ ಇದೆಯಾ? ಇಲ್ಲ. ಆದ್ರೆ ಒಂದು ಈ ಕಡೆ ಬಂದಾಗ ಶೂನ್ಯಕ್ಕೆ ಬೆಲೆ ಐತಿ ಹೌದಾ. ಅಂದ್ರ ಇದು ಮಾತಿನ ಅರ್ಥ ಏನು, ಆ ಶೂನ್ಯಕ್ಕ ಅಷ್ಟು ಮಹತ್ವ ಐತಿ ಅಂತ ಅರ್ಥ ಹೌದಾ. ಇಲ್ಲಿ ಆರ್ಯಭಟ ಅನ್ನುವಂಥವ್ರು ಈ ಶೂನ್ಯವನ್ನ ಅಥವಾ ಸೊನ್ನೆಯನ್ನ ಪರಿಚಯಿಸಿ ಕೊಡ್ತಾರೆ ನೋಡ್ರಿ. ನೆಕ್ಸ್ಟ್ ಮೇಧಾಶಕ್ತಿ, ಪ್ರತಿಭೆ ಇದೆ, ಆಮೇಲೆ ಸಂಪನ್ಮೂಲಗಳಿವೆ. ನಮ್ಮ ಈ ಭಾರತ ದೇಶ ಅತ್ಯಂತ ಸಂಪದ್ಭರಿತವಾದಂತಹ ದೇಶ. ಇವಾಗ ನೋಡ್ರಿ ನಾವೆಲ್ಲ ಏನು ಮಾಡ್ತಿದ್ವಿ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಒಂಥರ ಫ್ಯಾಷನ್ ಏನು ಅನ್ನೋ ಥರ ಅದನ್ನು ಕಲಿತಿದ್ವಿ, ಅದನ್ನ ಅಡಾಪ್ಟ್ ಮಾಡ್ಕೋತಿದ್ವಿ. ಬಟ್ ಪಾಶ್ಚಿಮಾತ್ಯ ದೇಶದ ಜನರು ಏನು ಮಾಡ್ತಿದ್ದಾರೆ, ನಮ್ಮ ಸಂಸ್ಕೃತಿಗೆ ಮಾರು ಹೋಗ್ತಿದ್ದಾರೆ, ನಮ್ಮ ಸಂಸ್ಕೃತಿಗೆ ಮಾರು ಹೋಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಗೋಕರ್ಣದೊಳಗೆ ಅದೇನ ಹೋಗಿರಿ, ಅಲ್ಲೇನು ಈಗ ಫಾರಿನಿಂದ ಬಂದಂಥವ್ರು ಏನು ಮಾಡಿರ್ತಾರೆ, ಕೈಯೊಳಗೆ ಜಪಮಾಲೆ ಆಮೇಲೆ ಮೂರು ವಿಭೂತಿ ಏನು ಪಟ್ಟವನ್ನು ತಲೆಗೆ ಹಚ್ಕೊಂಡಿರ್ತಾರೆ ನೋಡಿರ್ಬೇಕಾದ್ರೆ ನೀವು. ಅಂದ್ರೆ ಏನು ನಮ್ಮ ದೇಶಕ್ಕೆ ಅನಾದಿ ಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಒಂದು ಉತ್ತಮವಾದಂತಹ ಸಂಸ್ಕೃತಿ ಐತಿ ಅನ್ನೋದು, ಇತಿಹಾಸ ಐತಿ ಅನ್ನೋದನ್ನು ನಾವು ಇಲ್ಲಿ ಹೇಳಬಹುದು ನೋಡ್ರಿ. ಆದರೂ ಭಾರತ ಏಕೆ ಇನ್ನೂ ಅಭಿವೃದ್ಧಿ ಸಾಧಿಸಿಲ್ಲ, ಆಮೇಲೆ ಏನು ಭಾರತ ವಿಶ್ವ ಆಗಬೇಕು ಅಂತ ಹೇಳಿದರು, ಅದು ಸಾಕಾರಗೊಳ್ತು. ಇದರಿಂದ ನಾವು ಯೋಗ ದಿನಾಚರಣೆ ವಿಶ್ವಸಂಸ್ಥೆಯೊಳಗೆ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂಥೇಳಿ ಒಂದು ಸರ್ತಿ ಮೋದಿಯವರು ತಮ್ಮ ಭಾಷಣದ ಕರೆ ಕೊಟ್ಟಾಗ ಇಡೀ ವಿಶ್ವವೇ ಅದಕ್ಕೆ ಒಪ್ಕೊಂತು, ತಲೆ ಬಾಗ್ತು. ಅಂದ್ರೆ ಯೋಗದ ಮಹತ್ವವನ್ನು ಯೋಗದ ಕೊಡುಗೆಯನ್ನು ಕೊಟ್ಟಂತಹ ದೇಶ ಯಾವುದಿಲ್ಲಿ, ನಮ್ಮ ಭಾರತ ದೇಶ ಅಂತಿಲ್ಲಿ ಹೇಳಬಹುದು ನೋಡ್ರಿ. ಇಷ್ಟೆಲ್ಲ ಮೇಧಾಶಕ್ತಿಗಳ ಐತಿ ನಮ್ಮ ದೇಶದೊಳಗಿಂತ ಎಲ್ಲ ಮಹಾನ್ ವ್ಯಕ್ತಿಗಳಿದ್ರು, ಆದರೂ ಕೂಡ ನಮ್ಮ ದೇಶ ಯಾಕೆ ಅಭಿವೃದ್ಧಿ ಹೊಂದಿಲ್ಲ ಅನ್ನುವಂತಹ ಪ್ರಶ್ನೆ. ನಾವು ಅಭಿವೃದ್ಧಿ ಹೊಂದಕ ಎಲ್ಲಿ ತಪ್ಪಿದ್ದೀವಿ, ಏನು ಮಾಡ್ತಿದ್ದೀವಿ, ನಮ್ಮಲ್ಲಿರುವ ಕೊರತೆಗಳೇನು? ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಕೊರತೆಗಳು
ಏನು ಆ ಕೊರತೆಗಳನ್ನು ನಾವೇನು ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನುವಂತಹ ಮಾತು. ಇವು ಎಲ್ಲರನ್ನು ಕಾಡುತ್ತಿರುವ ಪ್ರಶ್ನೆಗಳು. ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ ನೋಡ್ರಿ. ಈಗ ಒಂದೇನೋ ಸಾಧನೆ ಮಾಡಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ಯಾರು ನೀರಜ್ ಅನ್ನುವಂತಹ ಒಬ್ಬ ಅಥ್ಲೆಟ್ ಏನು ಜಾವೆಲಿನ್ ಸ್ಪೋರ್ಟ್ಸ್ ಒಳಗೆ ಹೌದಾ, ಈ ರೀಸೆಂಟಾಗಿ ಒಲಿಂಪಿಕ್ ಟೋಕಿಯೋ ಗೇಮ್ ಒಳಗೆ ಏನು ಮಾಡ್ತಾರೆ, ಚಿನ್ನದ ಪದಕವನ್ನು ಗೆಲ್ತಾರೆ. ಚಿನ್ನದ ಪದಕವನ್ನು ಗೆಲ್ಲಬೇಕಾದ್ರೆ ಅದೇನಷ್ಟು ಸರಳವಾದಂತಹ ಕೆಲಸ ಏನು ಅಲ್ಲ ಹೌದಾ. ಅವನು ಏನು ಮಾಡಿದ, ಸತತವಾಗಿ ಪ್ರಯತ್ನವನ್ನು ಪಟ್ಟ, ಅದ್ರ ಬಗ್ಗೆ ನಾನು ಏನಾದರೂ ಸಾಧಿಸಬೇಕು ಅನ್ನುವಂತಹ ಕನಸನ್ನು ಕಂಡ. ಆಮೇಲೆ ಸಿಂಧು ಅವರು ಬ್ಯಾಡ್ಮಿಂಟನ್ ತಾರೆ ಹೌದಾ, ಅವರು ಕೂಡ ಏನು ಸತತವಾಗಿ ಅಭ್ಯಾಸವನ್ನು ಮಾಡಿದರು. ಹೀಗೆ ಒಂದು ಸಾಧನೆಯನ್ನು ಮಾಡುವಂಥದ್ದು ಅಷ್ಟು ಸರಳವಾದಂತಹ ಕೆಲಸ ಅಲ್ಲ. ಅದ್ರ ಬಗ್ಗೆ ನಾವು ಯಾವಾಗಲೂ ಏನು ಮಾಡಬೇಕು, ಯೋಚನೆ ಮಾಡಬೇಕು, ಆಸೆಯನ್ನು ಇಟ್ಕೊಂಡಿರಬೇಕು. ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿ ಕಲಾಂಜಿ ಅವರು ಹೇಳ್ತಾರೆ. ನೋಡ್ರಿಲ್ಲಿ ನಮ್ಮಲ್ಲಿರುವ ಕೊರತೆಗಳೇನು, ಇವು ಎಲ್ಲರನ್ನು ಕಾಡುತ್ತಿರುವ ಪ್ರಶ್ನೆಗಳು. ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ. ಕನಸುಗಳು ಭೂತ, ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ. ಈ ಕನಸುಗಳು ಏನು ಮಾಡ್ತಾವೆ ಅಂದರೆ ಹಿಂದೆ ಆದಂತಹ ಘಟನೆ ಭೂತ ಹೌದಾ, ಆಮೇಲೆ ಭವಿಷ್ಯ ಅಂತಂದಾಗ ಮುಂದಿನ ಆಲೋಚನೆ, ಆಮೇಲೆ ವರ್ತಮಾನ ಅಂತಂದಾಗ ನಾವು ಯಾವ ಸ್ಥಿತಿಯೊಳಗೆ ಅಥವಾ ಈ ಯಾವ ಕಾಲದೊಳಗಿದ್ದೀವಲ್ಲ ಅದು ಅನುಭವವನ್ನು ಕಟ್ಟಿಕೊಡುತ್ತವೆ. ಜೊತೆಗೆ ನಮ್ಮ ಬದುಕಿನ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ. ಈಗ ನಮ್ಮದೇ ಒಂದು ಲೈಫ್ ಬಗ್ಗೆ ಎಕ್ಸಾಂಪಲ್ ಏನಾದರೂ ತಗೋಬೇಕು ಅಂತಂದಾಗ, ನಾವು ಸಣ್ಣವರಿದ್ದಾಗ ಯಾವ ಥರ ಬೆಳೆದ್ವಿ, ಆಮೇಲೆ ಬೆಳೆದ ನಮ್ಮಲ್ಲಿರುವಂತಹ ಗುಣಗಳು ಯಾವ ಥರ ಇದ್ವು, ಅವನ್ನ ನಾವು ಯಾವ ಥರ ಸರಿ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಎಲ್ಲಿರಬೇಕು, ನಮ್ಮೊಳಗೆ ಇರಬೇಕು. ಅಂದಾಗ ಮಾತ್ರ ಜೀವನದೊಳಗೆ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಮಾಡುವಂತಹ ತಪ್ಪುಗಳನ್ನು ತಿದ್ಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಈಗ ಒಂದು ಏನು ಕೆಲಸ ಮಾಡ್ಬೇಕಂತ ಏನು ಒಂದು ಏನಾದರೂ ಏಮ್ ಇಟ್ಕೊಂಡು ಏನಾದರೂ ಅದ್ರ ಬಗ್ಗೆ ಸಿದ್ಧತೆ ನಡೆಸ್ಬೇಕಂದ್ರೆ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ನಾನು ಏನು ಮಾಡಿದೆ ಅನ್ನುವಂಥದ್ದು ಮನನ ಮಾಡ್ಕೋಬೇಕು. ರಾತ್ರಿ ಒನ್ ಟೈಮ್ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದೆ, ಏನು ಮಾಡಿದೆ, ಯಾವುದು ಸರಿ ಯಾವುದು ತಪ್ಪು, ನಾನು ಇನ್ನೊಮ್ಮೆ ಏನಾದರೂ ಕೆಲಸವನ್ನು ಇನ್ನೊಬ್ಬರಿಗೆ ಬೇಜಾರಾಗುವಂಥ ಕೆಲಸವನ್ನು ಏನಾದರೂ ಮಾಡಿದ್ವಿ ಅಂದರೆ ನಾನು ಇನ್ನೊಮ್ಮೆ ಈ ಥರ ಮಾತಾಡಬಾರ್ದು, ಈ ಥರ ಈ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಆಲೋಚನೆ ಮನನ ಮಾಡಿಕೊಂಡಾಗ ನಮ್ಮ ತಪ್ಪಿನ ಅರಿವಾದಾಗ ಅಲ್ಲಿಗೆ ಗೊತ್ತಾಗ್ತೈತಿ, ಅಲ್ಲಿವರೆಗೂ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಆಲ್ರೆಡಿ ಅದೇನಾಗಿರ್ತೈತಿ, ನಡೆದಂಥ ಘಟನೆ ಭವಿಷ್ಯ ಆಗಿರ್ತೈತಿ ಹೌದಾ, ಭವಿಷ್ಯ ಆಗಿರ್ತೈತಿ. ಆದರೂ ಕೂಡ ಅದನ್ನು ವರ್ತಮಾನದೊಳಗೆ ಯೋಚನೆ ಮಾಡಿ ಭವಿಷ್ಯತ್ತಿನೊಳಗೆ ನಾವು ಅದನ್ನೇನು ಮಾಡ್ಕೋಬೇಕು, ಅಳವಡಿಸ್ಕೋಬೇಕು, ಭವಿಷ್ಯತ್ತಿನಲ್ಲಿ ಅದನ್ನು ಅಳವಡಿಸ್ಕೋಬೇಕು. ನೋಡ್ರಿಲ್ಲಿ ಅನುಭವಗಳನ್ನು ಕಟ್ಟಿಕೊಡುತ್ತವೆ, ಜೊತೆಗೆ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಎಂದಿದ್ದಾರೆ. ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ, ಮನುಕುಲದ ಪ್ರೀತಿ ಇದೆ, ಮಾನವ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಟ್ಟಿನ ಮೇಲೆ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವ ದಿವ್ಯ ಸಂದೇಶವನ್ನು ಕಲಾಂ ನೀಡಿದ್ದಾರೆ. ನೋಡ್ರಿ ಒಂದು ಮನುಕುಲ ಏನು, ವಿಶ್ವವೇ ಒಂದು ಕುಟುಂಬ, ವಿಶ್ವವೇ ಒಂದು ಕುಟುಂಬ ಅನ್ನುವಂತಹ ಮಾತನ್ನು ಹೇಳ್ತೀವಿ ಹೌದಾ. ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ವಸುದೈವ ಇಲ್ಲಿ ವಸುದೈವ ಅಂತಂದ್ರೆ ವಸುಂಧರೆ ಅಂತಂದ್ರೆ ಯಾರಿಲ್ಲಿ, ಭೂಮಿ ಹೌದಾ, ಈ ಭೂಮಿನ ಒಂದು ಕುಟುಂಬ ಇದ್ದಂಗ ಅನ್ನುವಂತಹ ಮಾತು. ಈ ಕುಟುಂಬದೊಳಗೆ ಇರುವಂತಹ ನಾವೆಲ್ಲರೂ ಒಂದೇ ಮನೆಯೊಳಗದೀವಿ, ಒಂದು ಸಹೋದರ ಸಹೋದರಿ ಭಾವನೆ ಅಥವಾ ನಮ್ಮ ತಂದೆ ತಾಯಿ ಜೊತೆ ನಮ್ದು ಯಾವ ರಿಲೇಷನ್ಶಿಪ್ ಇರ್ತೈತಲ್ಲ ಅಂತ ಪ್ರೀತಿ ಸ್ನೇಹಗಳಿಂದ ಇರುವಂತಹ ಮನೋಭಾವನೆ ವ್ಯಕ್ತಿಯೊಳಗೆ ಇರಬೇಕು, ಅವನು ಆ ಗುಣಗಳನ್ನು ತನ್ನಲ್ಲಿ ಅಳವಡಿಸ್ಕೋಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಯಾರು ಹೇಳ್ತಾರೆ, ಕಲಾಂಜಿ ಅವರು ಹೇಳ್ತಾರೆ. ಇವಾಗ ಪಾಠವನ್ನು ನೋಡು. ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಯ ರೂಪ ತಳೆಯುತ್ತವೆ, ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತವೆ. ನೋಡಿ ಇದು ಮೂರು ಲೈನ್ ಇದ್ರೂ ಕೂಡ ಎಷ್ಟು ಮೀನಿಂಗ್ಫುಲ್ ಅದಾವೆ. ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಯ ರೂಪ ತಳೆಯುತ್ತವೆ, ಈ ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತವೆ.
ಅದು 2001 ಒಂದರ ಸೆಪ್ಟೆಂಬರ್ 30 ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದೆ ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು ಆದರೆ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ ಮೊದಲೇ ನಿಗದಿಯಾದಂತೆ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ ಪೇಜ್ ನಂಬರ್ 10 ಆದರೆ ವೈದ್ಯರು ಬಿಡಬೇಕಲ್ಲ ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿವೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿ ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು ಅದೇನೇ ಇರಲಿ ಅದು ಸವಿ ನಿದ್ದೆಯಂತೂ ಆಗಿರಲಿಲ್ಲ ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನೆಲ್ಲಾದ ಮಾನವನ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಹೀಗೆ ಏನೇನೋ ಯೋಚನೆಗಳು ಅಷ್ಟರಲ್ಲಿ ಐವರು ಮಹಾಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರವರು ನಾನು ಆರಾಧಿಸುವಂತವರವರು ಅವರ ಮಾತುಗಳಲ್ಲಿ ನಾನು ಒಂದು ಉತ್ತಮ ಉತ್ತರಕ್ಕಾಗಿ ಹುಡುಕಾಡಿದೆ ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರುಳು ಮೈಲಿಗಟ್ಟಲೆ ಮರುಳು ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣ ಚಂದ್ರ ಮರುಳುಗಾಡಿನುದ್ದಕ್ಕೂ ಹಾಲು ಬೆಳೆದಿಂಗಳು ಆ ಐವರು ಮಹಾಪುರುಷರು ಮಹಾತ್ಮ ಗಾಂಧಿ ಆಲ್ಬರ್ಟ್ ಐನ್ಸ್ಟೀನ್ ಚಕ್ರವರ್ತಿ ಅಶೋಕ್ ಅಬ್ರಹಾಂ ಲಿಂಕನ್ ಹಾಗೂ ಖಲೀಫ್ ಉಮರ್ ಎದುರು ಬದುರಾಗಿ ಸುತ್ತುವರಿದು ನಿಂತಿದ್ದರು ಸ್ವಿಂಗಿಯನ್ನು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರ ದಿರುಸುಗಳೆಲ್ಲ ಓಡಲಾರಂಭಿಸಿದವು ನೋಡ್ರಿ ಇದಿಷ್ಟು ನೋಡೋಣ ನೆಕ್ಸ್ಟ್ ಕ್ಲಾಸ್ ಮುಂದಿನ ನೋಡೋಣ ಅಂತ ನೋಡ್ರಿ ಕನಸು ಕಾಣಿರಿ ಕನಸುಗಳು ಯೋಚನೆಯ ರೂಪ ತಳೆಯುತ್ತವೆ ಆ ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತವೆ ಫಸ್ಟಿಗೆ ಹೇಳಿದಾಗ ಏನು ಮನುಷ್ಯನಲ್ಲಿ ಏನು ಅಲೋ ಕನಸುಗಳು ಯಾವ ಥರ ಇರಬೇಕು ಅಂತಂದಾಗ ಆ ಕನಸು ನಮ್ಮನ್ನು ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅದನ್ನೇನಾದರೂ ನಾವು ಸಾಧಿಸಬೇಕು ಅನ್ನುವಂಥದ್ದನ್ನು ಗುರಿಯನ್ನು ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗನ ನಿದರ್ಶನವನ್ನು ಕೊಡಬೇಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹಿಮಾದಾಸ್ ಅನ್ನುವಂತಹ ಅಸ್ಸಾಮಿನ ಹುಡುಗಿ ಬಗ್ಗೆ ಹೇಳಬೇಕಂದ್ರೆ ಬಹಳ ಕಡು ಬಡತನದಿಂದ ಇದ್ದಂತಹ ಹುಡುಗಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿತ್ತು ಬಹಳ ಕಡು ಬಡತನದಿಂದ ಇತ್ತು ಅವಳು ಸಣ್ಣವಳಿದ್ದಾಗ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಕಿಚ್ಚು ಛಲ ಒಂದು ಏನು ಈಗೇನಾದರೂ ಒಂದು ಒಲಿಂಪಿಕ್ ಗೇಮ್ ಆಗಲಿ ಅಥವಾ ರಾಷ್ಟ್ರೀಯ ಮಟ್ಟದೊಳಗಾಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದೊಳಗಾಗಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಅದಕ್ಕೆ ನಮ್ಮ ಹಿಂದೆ ಏನಿರಬೇಕು ತರಬೇತಿ ಇರಬೇಕು ಆ ತರಬೇತಿಯನ್ನು ಪಡೆದುಕೊಳ್ಳೋಕ್ಕೂ ಸಹಾಯಕವಾದಂತಹ ಪರಿಸ್ಥಿತಿ ಅಂದರೆ ಮನೆಯೊಳಗನ ಸಾಕಷ್ಟು ಕಷ್ಟಗಳಿದ್ದು ಅವು ಟ್ರ್ಯಾಕ್ಸ್ ಶೂಟ್ಸ್ ಅಂತ ಸಿಗ್ತಾವೆ ಆಮೇಲೆ ಶೂಸು ಹೀಗೆಲ್ಲ ಸಿಗ್ತಾವೆ ಬಟ್ ಅವುಗಳನ್ನೆಲ್ಲ ತಗೊಳ್ಳುವಂತಹ ಪರಿಸ್ಥಿತಿ ಅವರಲ್ಲಿ ಇದ್ದಿದ್ದಿಲ್ಲ ಆದರೂ ಕೂಡ ಅವ್ರನ್ನ ಕೇಳಿ ಬೇರೆಯವರಿಂದ ಸಹಾಯವನ್ನು ಪಡೆದು ಏನು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಕಿಚ್ಚಿತ್ತಲ್ಲ ಒಬ್ಬ ಹೆಣ್ಣು ಮಗಳು ಏನು ಮಾಡಿದ್ಲು ಏನು ಬಂಗಾರದ ಚಿನ್ನದ ಹುಡುಗಿ ಹೌದಾ ಹಿಮಾದಾಸ್ ಅವಳು ಏನು ಮಾಡಿದ್ರು ಅಂದರೆ ಒಲಿಂಪಿಕ್ ಓಟದ ಸ್ಪರ್ಧೆಯೊಳಗೆ
ವಿಜೇತಾ ಆದ್ದು ಅಂದ್ರೆ ಅತ್ಯಂತ ಕಿರಿಯ ವಯಸ್ಸಿನೊಳಗೆ ಅತ್ಯಂತ ಕಿರಿಯ ವಯಸ್ಸಿನೊಳಗನ ಏನು ಮಾಡಿದ್ನಂದ್ರೆ ಕಾಮನ್ವೆಲ್ತ್ ಗೇಮ್ ಒಳಗೂ ಕೂಡ ವಿಜೇತ ಆದ್ದು. ಆಮೇಲೆ ಈಗೇನು ಹಿಂಗೆ ಸ್ಪೋರ್ಟ್ಸ್ ಇದ್ರೊಳಗೆ ಹೋಗಿ ವಿಜೇತರಾಗಿ ಬಂದಿರ್ತಾರಲ್ಲ ಅವ್ರಿಗೆ ಬೇರೆ ನಮ್ಮ ದೇಶದೊಳಗೆ ಬೇರೆ ಬೇರೆ ರಾಜ್ಯಗಳಿಂದ ಬಹುಮಾನವನ್ನು ಕೊಡ್ತಾರೆ. ಆಮೇಲೆ ನಮ್ಮ ದೇಶದೊಳಗೆ ಇರುವಂತಹ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಒಳಗೆ ಗೌರವಾನ್ವಿತ ಹುದ್ದೆಗಳನ್ನು ಕೂಡ ಕೊಡ್ತಾರೆ. ಇದೇನು ಫಸ್ಟಿಗೆ ಅವರು ಏನು ಫಸ್ಟಿಗಲ್ಲೇ ಕಷ್ಟಪಟ್ಟಿರ್ತಾರೆ, ಹೌದಾ, ಶ್ರಮವನ್ನು ಪಟ್ಟಿರ್ತಾರೆ, ಅದರ ಸುಖವನ್ನು ಮುಂದೆ ಕಾಣ್ತಾರೆ ಅನ್ನುವಂತಹ ಮಾತು ಈ ಮೂರು ಸಾಲಿನೊಳಗೆ ಐತಿ ನೋಡ್ರಿ. ಅದು 2001 ಸೆಪ್ಟೆಂಬರ್ 30 ನಾನು ಝಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದೆ. ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರಿ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು ನೋಡ್ರಿ. ಇವರು ಎಲ್ಲಿಂದ ಎಲ್ಲಿಗೆ ಹೊಂಟಿದ್ರು ಅಂದರೆ 2001 ಸೆಪ್ಟೆಂಬರ್ 30 2001 ಸೆಪ್ಟೆಂಬರ್ 30 ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪಯಣ ಮಾಡ್ತಿದ್ರು ಇದ್ರೊಳಗೆ ಹೆಲಿಕಾಪ್ಟರ್ ಒಳಗೆ, ಹೌದಾ. ಅವಾಗ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕು ಅನ್ನುವಷ್ಟರೊಳಗೆ ಅದು ಎಂಜಿನ್ದು ಏನಾದರೂ ಪ್ರಾಬ್ಲಮ್ ಆಯಿತೋ ಏನಾಯಿತೋ ಗೊತ್ತಿಲ್ಲ. ಅವಾಗ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ನೆಲಕ್ಕಪ್ಪಳಿಸಿ ಹೋಯ್ತು, ನೆಲಕ್ಕಪ್ಪಳಿಸಿ ಒಂದು ರೀತಿ ಸದ್ದು ಬಂತು ಅಂತ ಇಲ್ಲಿ ಹೇಳ್ತಾರೆ ನೋಡ್ರಿ. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು, ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು. ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು ನೋಡಲು. ಪವಾಡ ಸದೃಶವಾಗಿ ಇನ್ನೊಂದು ಸ್ವಲ್ಪ ಏನು ಭೂಸ್ಪರ್ಶ ಆಗಿ ಬೆಂಕಿ ಹತ್ತಿ ಬ್ಲಾಸ್ಟ್ ಆಗಬೇಕು ಅನ್ನುವಂಥ ಸಿಚುವೇಶನ್ದೊಳಗೆ ಪವಾಡ ಸದೃಶವಾಗಿ ಅಲ್ಲಿ ಏನಾಗ್ತೈತಿ ಅವ್ರ ಹೆಲಿಕಾಪ್ಟರ್ಗೆ ಏನು ಆಗುವುದಿಲ್ಲ. ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಮೊದಲೇ ನಿಗದಿಯಾದಂತೆ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ ನೋಡ್ರಿ. ಅಷ್ಟೆಲ್ಲ ಟೆನ್ಷನ್ ಇದ್ದರೂ ಏನಾದರೂ ನೀವು ಒಮ್ಮೆಲ್ಕೆ ಎಲ್ಲರ ಹೊಂಟಿವಿ ಅಂತಂದಾಗ ಒಂದು ಈ ನಾವು ಹೊಂಟಿವಿ ಬೇರೆ ಊರಿಗೆ ಹೊಂಟಿವಿ, ಫಾರ್ ಎಕ್ಸಾಂಪಲ್ ವಿಜಯಪುರಕ್ಕೆ ಹೊಂಟಿವಿ ಅಂತ ತಿಳ್ಕೊಳಿ. ಅದು ಒಮ್ಮೆಲ್ಕೆ ಇನ್ ಟೈಮು ನಾವು ಒಂದೇನೋ ಫಂಕ್ಷನ್ಗದು ಅಟೆಂಡ್ ಆಗಬೇಕಾಯ್ತು, ಬಟ್ ಇನ್ ಟೈಮ್ ರೀಚ್ ಪಂಚರ್ ಆಗಿಬಿಡ್ತು ಗಾಡಿ, ಅವಾಗ ಇನ್ ಟೈಮ್ ಆಗಿ ಹೋಗೋಕ್ಕಾಗಲ್ಲ ಆಗಲ್ಲ ಅನ್ನೋಂಥ ಟೆನ್ಷನ್ ಇತ್ತು. ಆಮೇಲೆ ರಿಪೇರಿ ಆಯಿತು ಆದರೂ ಇನ್ ಟೈಮ್ ಹೋಗಿ ಅಲ್ಲಿ ರೀಚ್ ಆದ್ವಿ. ರೀಚ್ ಆದ್ರೂ ಕೂಡ ಅಲ್ಲಿ ಏನಿರುತ್ತೆ ನಮ್ಗೆ ಟೆನ್ಷನ್ ಇರ್ತೈತಿ. ಆದರೆ ಇಲ್ಲಿ ಕಲಾಂಜಿ ಅವರು ಏನು ಮಾಡಲಿಲ್ಲ, ಆ ಥರ ಯಾವುದೇ ರೀತಿಯ ಆದಂತಹ ಟೆನ್ಷನನ್ನು ಮಾಡ್ಕೊಳ್ಳದೆ ಮೊದಲೇ ನಿಗದಿಪಡಿಸಿದ್ದು ಅಂದ್ರೆ ಮೊದಲೇ ಈ ಫಂಕ್ಷನ್ಗೆ ಹೋಗಬೇಕು, ನಾನು ಅಟೆಂಡ್ ಆಗಬೇಕು, ಮಕ್ಕಳನ್ನು ಉದ್ದೇಶಿಸಿ ಮಾತಾಡಬೇಕು ಅನ್ನುವಂತಹ ಸಂದರ್ಭವನ್ನು ಏನು ಹಾಕ್ಕೊಂಡಿದ್ರಲ್ಲ ಅದೇ ಪ್ರಕಾರನ ಅವ್ರು ಏನು ಮಾಡಿದ್ರು, ಬೊಕಾರದೊಳಗೆ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಆ ಫಂಕ್ಷನ್ಗೆ ಅಟೆಂಡ್ ಆದರು. ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಹ ಆಘಾತ. ಉದ್ದೇಶವನ್ನು ನಿವಾರಿಸಲು ಔಷಧಿ ಒಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ಏನು ಮಾಡ್ತಪ್ಪ ಅಂದ್ರೆ ನನ್ನನ್ನು ಒತ್ತಾಯಿಸಿತ್ತು ನೋಡ್ರಲ್ಲಿ. ಇಲ್ಲಿ ಡಾಕ್ಟರ್ ಈಗ ನೋಡ್ರಿ ಅವರು ಏನು ಒಬ್ಬ ಮಹಾನ್ ವ್ಯಕ್ತಿ, ಹೌದಾ. ಈಗ ಒಮ್ಮೆಲ್ಗೆ ಏನಾದರೂ ಅವ್ರಿಗೆ ಆಘಾತ ಆಗೈತಿ ಅಂತಂದ್ಮ್ಯಾಗ ಅವ್ರಿಗೇನು ಫೆಸಿಲಿಟಿ ಇರಬೇಕು ಅದೆಲ್ಲ ಇದ್ದೇ ಇರ್ತೈತೆ. ಈ ಥರ ಇದ್ದಾಗ ಡಾಕ್ಟ್ರ್ ಏನು ಮಾಡಿದ್ರು ಅಂದ್ರೆ ಸ್ವಲ್ಪ ಏನೋ ಪೆಟ್ಟದು ಆಗಿತ್ತು, ಅವಾಗ ಡಾಕ್ಟ್ರ್ ಏನು ಮಾಡಿದ್ರು ನೀವು ರೆಸ್ಟ್ ತಗೊಳ್ಳೇಬೇಕು ಅಂತೇಳಿ ಹೇಳಿದರು. ಉದ್ವೇಗವನ್ನು ನಿವಾರಿಸಲು ಈಗ ಒಮ್ಮೆಲ್ಕೆ ಏನು ಸಾವಿನಿಂದ ಪಾರಾಗಿವಿ ಅನ್ನುವಂತಹ ಟೆನ್ಷನ್ ಒಳಗಾಗ ಉದ್ವೇಗದಿಂದ ಪಾರಾಗಕ್ಕೆ ನೀವೇನು ಮಾಡಬೇಕು ಅಲ್ಲಿ ಮೆಡಿಸನನ್ನು ತಗೋಬೇಕು ಅಂತ ಹೇಳ್ತಾರೆ. ಅವಾಗ ಯಾರು ಒಂದು ಡಾಕ್ಟರ್ ಟೀಮ್ ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ, ಡೈಲಿ ಎಷ್ಟು ಗಂಟೆಗೆ 1 ಗಂಟೆ ಮೇಲೆ ಮಲಗುತ್ತಿದ್ರು ಇವರು. ಆದ್ರೆ ಅವತ್ತು ಔಷಧಿಯನ್ನು ಕೊಟ್ಟು ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗ ಔಷಧಿ ಪ್ರಭಾವದಿಂದ ಅವ್ರು ಏನು ಮಾಡಿದ್ರು ಜಲ್ದಿನ ಮಲ್ಕೊಂಡ್ರು. ಆ ರಾತ್ರಿ ಕೆಲ ಗಂಟೆ ಮೊದಲೇ ಅಂದರೆ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಿಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ಗಂಟೆ ದಾಟಿತ್ತು. ಅವ್ರು ಬೆಳಿಗ್ಗೆ ರಾತ್ರಿ ಸಾಮಾನ್ಯವಾಗಿ ಅಷ್ಟು 1 ಗಂಟೆಗೆ ಮಲ್ಕೋತಿದ್ದು, ಹೌದಾ. ಆಮೇಲೆ ಬೆಳಿಗ್ಗೆ ಅಷ್ಟು 6 ಗಂಟೆ ಅಂದ್ರೆ ಹೇಳ್ತಿದ್ರು.
ಆದ್ರೆ ಅವತ್ತೇನಾಯಿತು ಔಷಧಿಯನ್ನು ತಗೊಂಡಿದ್ದ ಸಲುವಾಗಿ ಅವರು ಎಷ್ಟು 8 ಗಂಟೆ ದಾಟಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದರದ್ದು ಮುಂದಿನ ಎಕ್ಸ್ಪ್ಲೇನನ್ನ ಹೇಳ್ತೀನಿ. ಇಲ್ಲಿ ಕ್ವಶನ್ಸ್ ಹೇಳ್ತೀನಿ, ಬರ್ಕೋ ನೋಡ್ರಿ. ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಯಾವಾಗ ಬೊಕಾರೋಗೆ ಪಯಣ ಬೆಳೆಸಿದ್ದರು? ನೆಕ್ಸ್ಟ್ ಬೊಕಾರೋದಲ್ಲಿ ಅಬ್ದುಲ್ ಕಲಾಂ ಅವರು ಯಾರನ್ನು ಉದ್ದೇಶಿಸಿ ಮಾತನಾಡಿದರು? ನೆಕ್ಸ್ಟ್ ಇನ್ನೊಂದು ಕ್ವಶನ್, ಕಲಾಂ ಅವರು ಭಾರತದ ಎಷ್ಟನೇ ರಾಷ್ಟ್ರಪತಿಗಳು ಆಗಿದ್ದರು? ನೆಕ್ಸ್ಟ್, ಕನಸು ಮತ್ತು ಸಂದೇಶ ಎಂಬ ಪಾಠವನ್ನು ಎ ಪಿ ಜೆ ಅವರ ಯಾವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್, ಕಲಾಂಜಿಯವರ ಆತ್ಮಕಥೆ ಯಾವುದು? ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಮುಂದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಏನು ಮಾಡಿರಿ, ಕ್ವಶನ್ ಆನ್ಸರ್ನ ಬರೀರಿ. ನಾನು ಏನು ಇವಾಗ ಕ್ವಶನ್ಸ್ ಹೇಳಿನಲ್ಲ ಅವನ್ನ ಬರೀರಿ, ಅದ್ರೊಳಗೆ HW ಬುಕ್ದೊಳಗೆ ಬರೀರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ.